ಕನ್ನಡ ಸಿನಿಮಾವನ್ನು ದೇವಸ್ಥಾನ ಇಂಡಸ್ಟ್ರಿಯನ್ನು ದೇವಸ್ಥಾನಕ್ಕೆ ಹೋಲಿಸಿದ್ರಿ ಸರ್, ಅದು ಕೂಡ ಹೊರಗೆ ಹೋದಂಥ ಸಂದರ್ಭದಲ್ಲಿ ಅದು ನಮಗೆ ಹೆಮ್ಮೆ ಒಂಥರ ಸರ್ ನಮ್ಮ ಸಿನಿಮಾದ ಬಗ್ಗೆ ಮಾತಾಡ್ತಿದ್ರೆ ಹೊರಗೆ ಹೋದಂಥ ಸಂದರ್ಭದಲ್ಲಿ ಅಂತ ಹೇಳಿ. ಸೊ ಆ ಪ್ರೀತಿಯ ಬಗ್ಗೆ ಹೇಳೋದಾದರೆ ಸರ್. ಸಿ, ನಾನು ಯಾರನ್ನು ಕೇವಲ ಪಡಿಸ್ಬೇಕು ಅಂತ ಹೇಳಿದ ಮಾತಲ್ಲ, ಅಥವಾ ಅಹಂಕಾರದಿಂದ ಆಡಿದ ಮಾತು ಅಲ್ಲ, ಅದು ಬಹಳ ಗಾಂಭೀರ್ಯದಲ್ಲಿ ಮಾತಾಡಿದ ಮಾತು, ಪ್ರೀತಿಯಿಂದ ಹೆಮ್ಮೆಯಿಂದ ಮಾತಾಡಿದ ಮಾತು. ಸಿ, ಕೆಲವರಿಗೆ ನಮ್ಮ ಚಿತ್ರರಂಗದ ಬಗ್ಗೆ ಇವಾಗ ಗೊತ್ತಾಗ್ತಾ ಇದೆ ಅನ್ನೋ ತಪ್ಪಲ್ಲ ಮೇಡಮ್. ನಾನು ದೇವಸ್ಥಾನಕ್ಕೆ ಉದಾಹರಣೆ ಕೊಟ್ಟು ಹೇಳಿದೆ, ಇವಾಗ ಯಾವುದೋ ಒಂದು ದೇವಸ್ಥಾನ ಅದಿದೆ ಅಂತ ಗೊತ್ತಿಲ್ಲ ನಿಮಗೆ ಅಂದರೆ ಅದನ್ನು ನಾನು ನಿಮ್ಮ ಅಹಂಕಾರ ಅಂತ ಅಂದ್ಕೊಳಕ್ಕೂ ಅಲ್ಲ, ಇರ್ಬೋದೇನೋ, ಬಟ್ ಒಂದು ಟೈಮ್ ಬರುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ, ಅದ್ರ ಬಗ್ಗೆ ಎಂಜಾಯ್ ಮಾಡೋಣ. ಇವತ್ತಿಗೆ ನಮ್ಮದೊಂದು ದೇವಸ್ಥಾನ ಇವತ್ತು ಎಲ್ಲರಿಗೂ ಸ್ವಲ್ಪ ಲೇಟಾಗಿ ಗೊತ್ತಾಗಿದೆ, ಬಟ್ ದಟ್ಸ್ ಓಕೆ, ರೈಟ್? ದಟ್ಸ್ ಓಕೆ, ಅಟ್ಲೀಸ್ಟ್ ಇವಾಗ ನಂಬಿಕೆ ಇದೆ ದೇವಸ್ಥಾನಕ್ಕೆ. ಸೊ ದೇವಸ್ಥಾನನ ಲೇಟಾಗಿ ನಂಬಿದ್ದು ನಮ್ಮ ತಪ್ಪಲ್ಲ ಅಂತ ನಾನು ಹೇಳಿದೆ ಅಷ್ಟೆ. ಸೊ ದಟ್ಸ್ ಆಲ್ ಇಟ್ ಇಸ್. ಆ್ಯಂಡ್ ಐ ಗೆಸ್ ವಿ ಶುಡ್ ಆಲ್ ರೆಸ್ಪೆಕ್ಟ್ ಎಲ್ಲ ಭಾಷೆಗಳನ್ನು ನಾವು ಮರ್ಯಾದೆ ಕೊಡಬೇಕು, ಗೌರವಿಸ್ಬೇಕು. ನಾವು ಕನ್ನಡಿಗರಾಗಿ ಕನ್ನಡನ ನೀವು ಗೌರವಿಸ್ಬೇಕು ಅಂತ ಬೇರೆಯವ್ರಿಗೆ ಹೇಳೋರು, ಎಲ್ಲ ಲ್ಯಾಂಗ್ವೇಜನ್ನು ನಾವು ಗೌರವಿಸ್ಬೇಕಾಗುತ್ತೆ, ಪ್ರೀತಿಸ್ಬೇಕಾಗುತ್ತೆ. ಓಕೆ, 1973 ಸೆಪ್ಟೆಂಬರ್ 2 ಕಿಚ್ಚ ಸರ್ ಹುಟ್ಟಿದ ದಿನ, ಆ ದಿನ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂತ ಹೇಳಿ. ಅದು ಬೇರೆಯವ್ರಿಗೆ ಕೇಳಿ, ಅಲ್ಲ ನಿಮ್ಮ ಮನೇಲಿ ಎಷ್ಟು ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ? ಏನು ಮಾಡಲ್ಲ ನಾವು, ಆಕ್ಚುಲಿ ನಾನು ಅಭಿಮಾನಿಗಳಿಗಂತೂ ಹಬ್ಬ, ಅವರೊಟ್ಟಿಗೆ ಇರ್ತೀನಿ ನಮ್ಮ ಇಡೀ ದಿನ. ನನ್ನ ಹುಟ್ಟಿದ ಹಬ್ಬದ ದಿನ ನಾನು ನಮ್ಮ ಮನೆಯವರೊಟ್ಟಿಗೆ ಆ್ಯಕ್ಚುಲಿ ಕಮ್ಮಿ ಸಿಗೋದು, ನಾನೆಲ್ಲ ಬೇರೆಯವರೊಟ್ಟಿಗೆ ಇರೋದು ಆ್ಯಕ್ಚುಲಿ. ಸೊ ಹಿಂದಿನ ದಿನ ರಾತ್ರಿ ಮಾತ್ರ ಒಂದು ಚಿಕ್ಕದಾಗಿ ಏನಾದ್ರು ಸಂಭ್ರಮಿಸಬಹುದೇನೋ. 12 ಹೊಡಿತಿದ್ದಂಗೆ ನಾನು ಫ್ಯಾನ್ಸ್ ಹತ್ರ ಹೋಗಲೇಬೇಕಾಗುತ್ತೆ, ಹೊರಗಡೆ ಫ್ರೆಂಡ್ಸ್ ಎಲ್ಲ ಸ್ನೇಹಿತರು ಸೇರಿರ್ತಾರೆ ಒಂದಿಷ್ಟು ಜನ, ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ. ಸೊ ಐ ಗೆಸ್ ಐ ಡೂ ದ್ಯಾಟ್. ಸರ್, ನಮ್ಮ ಈ ಟ್ರೈಲರನ್ನು ಬಿಗ್ ಬಿ ಅಮಿತಾಬ್ ಅವರೆಲ್ಲ ಶೇರ್ ಮಾಡಿದ್ರು, ಅದು ನಿಮ್ಗೆ ಎಷ್ಟು ಖುಷಿ ಕೊಡ್ತದೆ ಸರ್? ವಿ ಆರ್ ಹ್ಯಾಪಿ ದಟ್ಸ್ ಆಲ್ ಸಂಪಾದಿಸಿದ್ದೀವಿ ಅಂತ ಜನಗಳನ್ನು ನಮ್ಮ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಖುಷಿ ಇದೆ ನನಗೆ. ಓಕೆ, ರಾಮ್ ಗೋಪಾಲ್ ವರ್ಮಾ ಸರ್ ಆಲ್ಮೋಸ್ಟ್ ಆಲ್ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿರ್ತಾರೆ, ನಿಮ್ಮ ನಡುವಿನ ಬಾಂಧವ್ಯ ಹೇಗಿದೆ? ನಾನು ರಾಮ್ ಈಗ ಮಾಡೋದಕ್ಕೆ ಕಾರಣ ಎಲ್ಲದೂ ರಾಮ್ ಗೋಪಾಲ್ ವರ್ಮಾ. ಅವರು ನನ್ನನ್ನು ಫೂಂಕು ರಣ್ಣೆಲ್ಲ ಮಾಡಿಸಿದ್ಮೇಲೆ ನಂಗೆ ಈಗ ಸಿಕ್ಕಿದ್ದು. ನಮ್ಮಿಬ್ರದ್ದು ತುಂಬ ಅದ್ಭುತವಾದಂಥ ಒಂದು ಸ್ನೇಹ. ಹಿ ಈಸ್ ಸಂಬಡಿ, ಆರ್ ಜಿ ಬಿ ಇಸ್ ಸಂಬಡಿ ಐ ರೆಸ್ಪೆಕ್ಟ್ ಅ ಲಾಟ್ ಆ್ಯಂಡ್ ಲವ್ ಅ ಲಾಟ್. ನನಗೆ ಅವ್ರದ್ದು ಸ್ಟ್ರೇಟ್ ಫಾರ್ವರ್ಡ್ನೆಸ್ ತುಂಬ ಇಷ್ಟ. ಓಕೆ, ಆ್ಯಂಡ್ ಆ್ಯಕ್ಚುಲಿ ಅವರೊಟ್ಟಿಗೆ ಕಾಲ ಕಳೆದ್ರೆ ಮಾತ್ರ ಹೀ ಈಸ್ ಫ್ಯಾಬ್ಯುಲಸ್. ದ ನಾಲೆಜ್ ಹಿ ಹ್ಯಾಸ್ ಈಸ್ ಅ ಪೂಲ್ ಆಫ್ ಎಜುಕೇಷನ್ ಆ್ಯಕ್ಚುಲಿ, ಹ್ಯೂಜ್ ಡಿಕ್ಷನರಿ ಆ್ಯಕ್ಚುಲಿ. ಓಕೆ, ತುಂಬ ಇದೆ ಅವ್ರ ಹತ್ರ ಮಾತಾಡ್ತಾ ಇದ್ರೆ ವಿಷಯಗಳು. ಸೊ ಹೀ ಈಸ್ ಲೈಕ್ ದ್ಯಾಟ್ ಆ್ಯಂಡ್ ಎನರ್ಜೆಟಿಕ್. ಇವತ್ತಿಗೂ ಮಾಡಬೇಕು ಅನ್ನೋದಂತಿರ್ತಾರೆ. ಆ್ಯಂಡ್ ಐ ಹವ್ ನೆವರ್ ಸೀನ್ ಹಿಮ್ ಸ್ಪೀಕ್ ಎನಿಥಿಂಗ್ ನಾನ್ ಸೆನ್ಸ್. ಎದುರುಗಡೆ ಕೂತ್ರೆ ವಿಷಯ ಇರುತ್ತೆ ಅವ್ರ ಮಾತಲ್ಲಿ, ಇನ್ನೊಬ್ಬರ ಬಗ್ಗೆ ಯಾವತ್ತೂ ಮಾತಾಡಿ ನಾನು ಕೇಳಿಲ್ಲ, ಕಂಡಮ್ ಮಾಡಿದ್ದು ಕೇಳಿಲ್ಲ. ಹೀ ಈಸ್ ಆಲ್ ಅಬೌಟ್ ಸಿನಿಮಾ, ಸಿನಿಮಾ, ಸಿನಿಮಾ. ಸಿನಿಮಾದ ಅಂಗಗಳ ಬಗ್ಗೆ ಮಾತಾಡ್ತಾರೆ, ವಿಭಿನ್ನತೆ ಬಗ್ಗೆ ಮಾತಾಡ್ತಾರೆ, ಹೊಸತನದ ಬಗ್ಗೆ ಇರುತ್ತೆ ವಿಷಯ. ಯುನೋ ಈಸ್ ಆಲ್ವೇಸ್ ಆ್ಯಂಡ್ ಈಸ್ ಫ್ರೀ ಫಾರ್ ಡಿಸ್ಕಷನ್. ನಿಮ್ದು ಯಾವ್ದಾದ್ರು ಕತೆ ಮಾಡ್ತಾ ಇದ್ದೀರಾ ಅಂದರೆ ಅದ್ರ ಬಗ್ಗೆ ಕೇಳ್ತಾರೆ, ಕೇಳಾದ್ರಲ್ಲಿ ಇನ್ವಾಲ್ವ್ ಆಗ್ತಾರೆ, ಹೇಗೆ ಹೇಗೆ ಅಂತ ಕೇಳ್ತಾರೆ. ಸೊ ನಾವು ಸೇರಿದ್ರೆ ಬೆಳಗ್ಗೆ 4-5 ಗಂಟೆವರೆಗೆ ಎಚ್ಚರಿಕೆ ಇರ್ತೀವಿ. ಅದಾದಮೇಲೆ ನೀವು ನೋಡಿಬೇಕಾದ್ರೆ ನಾನು ಸ್ವಲ್ಪ ಹೊತ್ತು ಮಲಗಿರ್ಬೋದೇನೋ, 9 ಗಂಟೆಗೆ ಬೇರೆ ಎಡಿಟಿಂಗ್ ಕೂತಿರ್ತಾರೆ ಅವರು. ಹೀ ಈಸ್ ಲೈಕ್ ದಟ್, ವೆರಿ ವೆರಿ ಗುಡ್ ಗೈ. ಕರ್ತವ್ಯ ಏನಿಷ್ಟೇ. ಯಾ.